ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯು ಕಳೆದ 5 ವರ್ಷದಿಂದ ಈ ಸಮಿತಿ ಉತ್ತಮ ರೀತಿ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಬಿಆರ್ ಮುನಿರಾಜ್ ಹೇಳಿದರು. ಹುಕ್ಕೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಇಲ್ಲಿಯವರೆಗೆ ರಾಜ್ಯಾಧ್ಯಕ್ಷನಾಗಿ ಉತ್ತಮ ಸೇವೆ ಸಲ್ಲಿಸಿದ ನನ್ನನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೇರಿಸಿ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದಾರೆ. ಕೊಟ್ಟ ಸ್ಥಾನವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುತ್ತೇನೆ ಎಂದರು. ಇವತ್ತು ನಾವು ಬೆಳಗಾವಿ ಜಿಲ್ಲೆಗೆ ಆಗಮಿಸಿರುವ ಕಾರಣವೇನೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಜೆಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಘಟನೆ ಹುಟ್ಟಾಕಿ 5 ವರ್ಷಗಳಾಯಿತು. ಅಕ್ಟೋಬರ್ 14 ಬಂದರೆ 5 ವರ್ಷಗಳಾಗ್ತದೆ. ಆ ಒಂದು 5 ವರ್ಷದಲ್ಲಿ ನಮ್ಮ ಜಗದೀಶ್ ಕಾಮದರವರು ಈ ಒಂದು ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಮತ್ತು ನಾಮದೇವ್ ಅನ್ನೋರನ್ನು ಬಂದುಬಿಟ್ಟು ಅವರು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ. ಮತ್ತು ರಾಯಬಾಗ್ ತಾಲೂಕಿನಲ್ಲಿ ಆಗಿ ನಮ್ಮ ಜಂಗ್ಳೂರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ಈಗ ಇವತ್ತಿನ ಒಂದು ಕಾರ್ಯಕ್ರಮ ಏನಂದರೆ ನಾವು ಅಕ್ಟೋಬರ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗ್ತಾರೆ ಅಂಥ ದಿನದಲ್ಲಿ ನಮ್ಮ ಸಂಘಟನೆಯನ್ನು ನಾವು ಹುಟ್ಟಾಕಿದ್ದೀವಿ. ಅದೇ ಒಂದು ವಿಚಾರದಲ್ಲಿ ಇವತ್ತು ನಾನು ರಾಜ್ಯ ಅಧ್ಯಕ್ಷನಾಗಿ 5 ವರ್ಷ ಪೂರೈಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲೇ ಇವತ್ತು ನಾನು ದುಡ್ದಂಥ ಒಂದು ಸೇವೆಯನ್ನು ನೋಡಿ ಇಡೀ ನಮ್ಮ ಕರ್ನಾಟಕ ಜನ ಮತ್ತು ನಮ್ಮ ಭಾರತದ ಜನ ಎಲ್ಲ ಸೇರಿಬಿಟ್ಟು ನನಗೆ 14 ನನಗೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರು ನಾನು ನಮ್ಮ ದುಡ್ದಂಥ ನಮ್ಮ ಜನಗಳಿಗೆಲ್ಲ ನಾನು ಅವರಿಗೆ ಚಿರಋಣಿಯಾಗಿ, ಯಾಕಂದರೆ ಅವ್ರು ಕೊಟ್ಟಂಥ ಬೆಂಬಲದಿಂದ ನಾನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ನಾವು ಪ್ರಚಾರ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಒಂದು ಕೆಲವೊಂದು ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದುಡ್ದಂಥ ನಮ್ಮ ಸಂಘಟನೆಯಲ್ಲಿ ಏನೇನು ದುಡಿದ್ರೆ ನಮ್ಮ ನಾಮದೇವರನ್ನು ಬಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯ ಸಮಿತಿಗೆ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತು ಕಾಮತ್ ಅವ್ರನ್ನ ಅವ್ರನ್ನ ಕರ್ನಾಟಕ ಸ್ಟೇಟ್ ಯೂತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ತಮ್ಮ ಹೆಸರನ್ನು ಸುರೇಶ್ ಹೆಣ್ಮನೆಯವ್ರನ್ನ ಇವತ್ತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಅವ್ರ ಜಾಗಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಗೌತಮ್ ಅನ್ನೋರನ್ನ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡ್ತಾ ಇದ್ದೀವಿ. ಉಪಾಧ್ಯಕ್ಷರನ್ನಾಗಿ ನಮ್ಮ ಜಂಗ್ಳೂರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಅದು ಈಗ ಹೆಣ್ಮಕ್ಳವರೆಲ್ಲ ಬಂದರು, ಹೆಣ್ಮಕ್ಳನ್ನೆಲ್ಲ ಇವತ್ತು ಮೀಟಿಂಗ್ ನಮ್ಮ ಸಭೆಯಲ್ಲೆಲ್ಲ ಮುಗಿಸಿ ಇವತ್ತು ಸಭೆಯಲ್ಲಿ ನಾನು ತೀರ್ಮಾನ ಮಾಡಿ ಇವತ್ತೊಂದು ಪಟ್ಟಿ ಮಾಡಿಬಿಟ್ಟು ಹೋಗ್ತೀನಿ. ನಾವು ಇವತ್ತು ಈ ಸಂಘಟನೆ ಮಾಡೋದು ಕಾರಣವೇನೆಂದರೆ ನಾನು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ SC ಮೋರ್ಚಾದಲ್ಲಿ ತೊಡಸ್ಕೊಂಡಿದ್ದೀನಿ. ಇಷ್ಟು ಜನ ನಮ್ಮ ಜನಕ್ಕೆ ಕೊಡೋಕೆ ಏನು ಕೊಡುಗೆ ಕೊಡೋಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮದು ಸರ್ಕಾರ ಬಂದಿದೆ, ಆ ಸರ್ಕಾರ ಬಂದಿರೋದ್ರಿಂದ 3 ವರ್ಷಗಳ ಕಾಲ ಅವ್ರಿಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು, ಏನೋ ಒಂದು ಸಹಾಯ ಮಾಡಬೇಕು, ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಅವ್ರಿಗೆ ತಲುಪಿಸ್ಬೇಕು ಅಂತಂತೇಳಿ ನಾನು ಈ ಒಂದು ಸಭೆಯನ್ನು ಇವತ್ತು ಇಟ್ಕೊಂಡಿದ್ದೀವಿ. ಈ ಸಭೆಯನ್ನು SSV ಆಗಲು ಇವರೆಲ್ಲ ಕಾರಣಕಾರರಾಗಿದ್ದಾರೆ. ಇದರ ವಿಚಾರದಲ್ಲಿ ತಾವು ಮಧ್ಯಮ ವರ್ಗದವರು ಬಂದಿದ್ದೀರಾ, ಈ ವಿಚಾರನ ಪ್ರಚಾರ ಮಾಡಿ ನಮ್ಮ ಸಂಘಟನೆ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಬ್ಬಕ್ಕೆ ಪ್ರಚಾರ ಮಾಡಬೇಕಂತಂತೇಳಿ ಈ ನನ್ನೊಂದೆರಡು ಮಾತಿಗೆ ವಿರಾಮನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಈಗ UP ಒಳಗೆ ಮಹಿಳೆ ಮೇಲೆ ಅತ್ಯಾಚಾರ ಆಗಿದ್ದರು, ಹೌದು, ವಿಶೇಷ ದಲಿತ ಪರ ಸಂಘಟನೆಗಳು BJP ಇನ್ನ ಹೊನೆ ಹೊತ್ತಿದೆ ಅಂತ ಹೇಳಿದರು. ತಾವು ಒಬ್ಬ BJP ಒಳಗೆ ಕೆಲಸ ಮಾಡ್ತಿದ್ರೆ ಕೂಡ ತಾವು ತುಂಬ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ತುಂಬ ನನಗೆ ಸಂತೋಷ ಆಗ್ತದೆ. ಯಾಕಂದರೆ ಈ ಕ್ವಶನ್ಗಳೇ ನೀವು ಕೇಳಿಲ್ಲ ಅಂದರೆ ನಾವು ಹೇಳೋದಿಲ್ಲ, ಹೇಳೋಕ್ಕಾಗುತ್ತದೆ. ಇದು ಯಾವುದೇ ಒಂದು ವಿಚಾರ ಆಗಲಿ, ಒಂದು ಹೆಣ್ಣಂದ ಮೇಲೆ ಅದು ಒಂದು ಭಾರತಾಂಬೆಗೆ ಸಮನಾಗದು, ಒಂದು ಹೆಣ್ಣಿನ ಮೇಲೆ ಯಾರು ಈ ಥರ ಈ ಕಿಡಿಗೇಡಿಗಳು ಅತ್ಯಾಚಾರ ಮಾಡಿ ಇದು ಮಾಡ್ತಾರೋ ಅದನ್ನು ನಾವು ಖಂಡಿಸ್ತೀವಿ. ಅದನ್ನು ಯಾವುದೇ ಪಾರ್ಟಿ ಆಗಲಿ ಏನೇ ಆಗಲಿ ನಾವು ಪಾರ್ಟಿಯಲ್ಲಿದ್ದು ಇಂದು ಮಾಡ್ರಿ ಅಂತ ನಾವು ಯಾರು ಹೇಳ್ಕೊಡಕ್ಕೆ ಹೋಗಲ್ಲ. ಅದನ್ನು ಏನು ಇದು ಮಾಡಿದಾರೋ ಆಲ್ರೆಡಿ ಅವ್ರಿಗೆ ಪನಿಷ್ಮೆಂಟ್ ಆಗಿದೆ. ಈ ಪನಿಷ್ಮೆಂಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿದ್ದಂಥ ಕೆಲಸಗಳು ಏನಂದರೆ ಮೊದಲು ಪೋಸ್ಟ್ಮಾರ್ಟಮ್ ಮಾಡಿ ಆ ಹೆಣನ ಅವ್ರ ಕುಟುಂಬದವರು ಮಾಡಬೇಕಾಗಿತ್ತು. ಈ ಪೊಲೀಸರು ಮಾಡಿರೋ ಕೆಲಸಗಳಿಂದ ಇಡೀ ನಮ್ಮ ಸರ್ಕಾರಕ್ಕೆ ಧಕ್ಕೆ ಆದಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ Article 1950 ಸಂವಿಧಾನದ ಅಡಿಯಲ್ಲಿ ಮಾಡೋಕ್ಕೆ ಅವಕಾಶ ಎಲ್ಲ ಮಾಡಬಾರ್ದು ನಮ್ಮ ಒಂದು ಪ್ರಕಾರ. ಯಾಕಂದರೆ ಇದು ಮಾಡಿರೋದು ತುಂಬ ಖಂಡನೀಯವಾಗುತ್ತೆ, ಆಗಬಾರ್ದು. ಆಮೇಲೆ ಅನಂತರ ಅವ್ರನ್ನ ಜೈಲಿಗೆ ಅಟ್ಬಿಟ್ಟಿದ್ದಾರೆ. ಈಗ ಜೈಲು ಕಟ್ಟಿರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಈಗ ಪಬ್ಲಿಕ್ಕಲ್ಲಾಗಲಿ ಪೊಲೀಸವರಾಗಲಿ ರಾಜಕಾರಣದವರಾಗಲಿ ಅವ್ರಿಗೆ ಪನಿಷ್ಮೆಂಟ್ ಕೊಡೋಕೆ ಸಾಧ್ಯವೇನಿಲ್ಲ. ಆ ಒಂದು ಕೊಡಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಕೋರ್ಟಿನ ನ್ಯಾಯಾಧೀಶರೇ ಒಂದು ಜಡ್ಜ್ಮೆಂಟ್ ಕೊಟ್ಟು ಅವರಿಗೆ ಮರಣದಂಡನೆಯನ್ನು ವಿಧಿಸಬೇಕಂತೇಳಿ ನಮ್ಮದು ಒಂದು ಇದೆ. 100% ಆಗಬೇಕದು, ಅವರೇ ಕೊಡೋಕ್ಕೆ ಸಾಕ್ಷಿ ಉಂಟು. ಇವತ್ತು ಈ ಒಂದು ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ ಒಂದು ಹೆಣ್ಣುಮಗುಗೋಸ್ಕರ. ಇವತ್ತು ಉತ್ತರ ಪ್ರದೇಶದಲ್ಲಿ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಒಂದು ಹೆಣ್ಣುಮಗು, ಆಮೇಲೆ ವಾಲ್ಮೀಕಿಯವರೇ ರಾಮಾಯಣ ಮತ್ತು ರಾಮಾಯಣನ ಬರೆದಂಥ ಕವಿಗಳು, ಅವರ ಒಂದು ವಿಚಾರದ ಅವರ ಒಂದು ಕುಟುಂಬಕ್ಕೆ ಇದು ಆಗಬಾರ್ದಾಗಿತ್ತು, ಭಾಳ ಅನ್ಯಾಯ ರೀತಿಯಲ್ಲಿ. ದಯವಿಟ್ಟು, ಯಾಕಂದ್ರೆ ನಮಗೊಂದು ನೋವಾಗುತ್ತದೆ. ಒಂದು ಹೆಣ್ಮಗು ಈಗ ನಮ್ಮನೆ ಮಕ್ಕಳಾದ್ರೂ ಏನದಾಗಿದೆ ನಾವು ನೋಡ್ತಾ ಇದ್ವಲ್ಲ, ದಯವಿಟ್ಟು ಅದು ಆಗಬಾರ್ದು. ಮುಂದಿನ ದಿನ ಈಗ ಹೊತ್ತು ಆಗಿರೋ ಆ ಮಗುಗೆ
ಬಹಳ ತುಂಬಾ ನೋವಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಯಾವುದೇ ರೀತಿಯಲ್ಲಿ ಬೇರೆಯವ್ರಿಗೂ ಆ ರೀತಿ ಆಗಬಾರದು. ಅದೇ ವಿಚಾರದಲ್ಲಿ ಈ ಪೊಲೀಸರು ಯಾವತ್ತೂ ಸಹ ಸರಿ ಕೆಲಸ ಕಾರ್ಯಗಳು ಮಾಡಿಲ್ಲ ಅಂದ್ರೆ ಇದೇ ತರ ಆಗುತ್ತೆ. ಪೊಲೀಸರು ಸರಿಯಾದ ಬಂದೋಬಸ್ತ್ಗಳಿದ್ದು ಎಲ್ಲ ರೌಂಡ್ಸ್ ಮಾಡಿ ಎಲ್ಲ ಕ್ಲೀನ್ ಆಗಿ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋದ್ರೆ ಇಷ್ಟು ಬೇಜವಾಬ್ದಾರಿಯಿಂದ ಹುಡುಗರು ನಡ್ಕೊಂತ ಇರಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ ಸರ್. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕಾಮತ್ ಮುಂದಾಳತ್ವದಲ್ಲಿ ಕರೆದ ಗೋಷ್ಠಿಯಲ್ಲಿ ಮುಂಬರುವ ದಿನಗಳಲ್ಲಿ ಕ್ರಿಯಾ ಸಮಿತಿಯ ರೂಪುರೇಷೆಗಳನ್ನು ಚರ್ಚಿಸಿದರು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜೈಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಮುಖಂಡರುಗಳಾದ ಮಾನವ ಹಕ್ಕುಗಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸನ್ನೆಮನಿ, ದಲಿತ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕಾಮತ್, ಜಂಗಲು ಅಸುದೆ, ನೆಮದೇವ್ ಕಾಂಬ್ಳೆ, ಮನೋಹರ್ ಚಾಳನ್ನವರ್, ಸಂಜು ಕೆಳಗಡೆ, ಕಿರಣ್ ಖಾತೆದಾರ್, ವರ್ಷಾ ತಳವಾರ್, ಪ್ರೇಮಾ ಕಾಮತ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.